This has the bridge course, surface area and volume. Very, very important. Cube. First, cube bagi helbekandre. Very, very important. First, cube bagi helbekandre. Neevu first, square bagi kalibeku. Square. Square. So, ee shape alli irutte. Square. All length same irutte. Either length, ee length, ee length same irutte. So, now the example A, A, A. So, ಫಸ್ಟ್ ಏರಿಯಾ ಕಂಡಿಡಿಯೋದು. ಏರಿಯಾ ಅಂದರೆ ಇಲ್ಲ ಲೆಸನ್ ಸ್ಟಾರ್ಟ್ ಆಗುತ್ತೆ ಸರ್ ಕೇಳ್ರಿ, ನಾವೀಗ ಪೇಂಟ್ ಮಾಡೋಣ, ಇದಕ್ಕೆ ಪೇಂಟ್ ಮಾಡೋಣ. ಇಲ್ಲ ಲೆಸನ್ ಸ್ಟಾರ್ಟ್ ಆಗುತ್ತೆ ಈಗ, ಇಲ್ಲ ಲೆಸನ್ ಸ್ಟಾರ್ಟ್ ಮಾಡಿದೆ, ಒಂದು ಲೆಂತ್ ಸಾಕು. ಸೊ ಹಿಂಗೆ ಸ್ಟಾರ್ಟ್ ಮಾಡ್ಕೊಳ್ತ ಇನ್ನೊಂದು ಲೆಂತ್ ಬೇಕು ಸಾಕು, ಹಂಗೆ ಎಲ್ಲ ಕೈಯಲ್ಲಿ ಮಾಡ್ಬೋದು ಸಾಕು. ಈಗ ಎರಡು ಸಾಕು ಅಂದರೆ ಎ ಇಂಟು ಎ ಸ್ಕ್ವಯರ್, ದಟ್ ಇಸ್ ದ ಏರಿಯಾ ಆಫ್ ದಿ ಸ್ಕ್ವಯರ್. ಸೊ ನಮಗೀಗ ಪೆರಿಮೀಟರ್ ಬೇಕು. ಪೆರಿಮೀಟರ್ ಮೀನ್ಸ್ ಪೆರಿಮೀಟರ್ ಅಂದರೆ ಸುತ್ತಳತೆ, ಸರ್ಕಾಂಫರೆನ್ಸ್. ಎ ಒನ್, ಎ ಎ ಎ ಎಷ್ಟಿದೆ? ಒನ್ ಟೂ ತ್ರೀ ಫೋರ್, ಫೋರ್ ಎ, ದಟ್ ಇಸ್ ದ ಪೆರಿಮೀಟರ್. ಈಗ ಕ್ಯೂಬ್, ಕ್ಯೂಬ್, ಕ್ಯೂಬ್ ಅಂದ್ರೆ ಮೀನ್ಸ್ ಕ್ಯೂಬ್ ಇಸ್ ಎ ಒನ್ ಆಫ್ ದಿ ಕ್ಯೂಬ್. ಸೊ ನೋಡ್ರಿ, ಎಲ್ಲೋ ಸ್ಕ್ವಯರ್ ಸ್ಕ್ವಯರ್ ಶೇಪ್ ಅಲ್ಲಿ ಇದಾವೆ, ಕರೆಕ್ಟ್. ಇಸ್ ಎ ಒನ್ ಆಫ್ ದಿ ಕ್ಯೂಬ್. ಸೊ ಈಗ ಟೋಟಲ್ ಸರ್ಫೇಸ್ ಏರಿಯಾಪ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್. ಇದೊಂದು ಏರಿಯಾ, ಇದೊಂದು ಏರಿಯಾ, ಇದೊಂದು ಏರಿಯಾ, ಇದೊಂದು ಇದೊಂದು ಇದು, ಈ ಟೋಟಲ್ ಏರಿಯಾ ಹೇಳಿಬಿಟ್ರ. ಇದು ಒಂದು ಬರೀ ಇದು ಒಂದೇ ಏರಿಯಾ ಏನಿದೆ, ಸ್ಕ್ವಯರ್. ಇದನ್ನು ಸ್ಕ್ವಯರ್ ಎಷ್ಟಿದಾವೆ? ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್. ಸೊ ಸಿಕ್ಸ್ ಎ ಸ್ಕ್ವಯರ್, ದಟ್ ಇಸ್ ಕಾಲ್ಡ್ ಟೋಟಲ್ ಸರ್ಫೇಸ್ ಏರಿಯಾ. ವೆರಿ ವೆರಿ ಇಂಪಾರ್ಟೆಂಟ್ ವಾಲ್ಯೂಮ್. ವಾಲ್ಯೂಮ್ ಮೀನ್ಸ್ ಒಂದು ಬೆಟರ್ ಎಕ್ಸಾಂಪಲ್. ನಿಮ್ಗೆ ವಾಲ್ಯೂಮ್ ಬಗ್ಗೆ ಕರೆಕ್ಟ್ ಗೊತ್ತಾಗಬೇಕಪ್ಪ ಅಂದ್ರೆ, ಈಗ ಒಂದು ಕ್ಯಾನ್ ತಗೊಂಡಿರ್ತೀವಿ, ಆ ಕ್ಯಾನ್ ಅಲ್ಲಿ ಎಷ್ಟು ನೀರು ಹಾಕ್ತೀವಿ? 25 ಲೀಟರ್ ಹಾಕ್ಸ್ಕೊಡ್ರೆ, ದಟ್ ಇಸ್ ಕಾಲ್ಡ್ ಟೋಟಲ್ ಒಳಗಡೆ ಎಷ್ಟು ಹಿಡಿಯುತ್ತ, ದಟ್ ಇಸ್ ಕಾಲ್ಡ್ ವಾಲ್ಯೂಮ್. ಸೊ ಇದ್ರೊಳಗಡೆ ಎಷ್ಟು ಹಿಡಿಯುತ್ತವ, ಇದ್ರೊಳಗೆ ಏನಾದ್ರೂ ಸಮ ವಾಟರ್ ಏನಾದ್ರು ಹಾಕಿದ, ಇದ್ರೊಳಗೆ ಎಷ್ಟು ಹಿಡಿಯುತ್ತ? ಸೊ ಸಣ್ಣ ಬಾಕ್ಸ್ ಏನಾದ್ರು ಹಾಕಿದ ಎಷ್ಟು ಹಿಡಿಯುತ್ತೆ, ದಟ್ ಇಸ್ ಕಾಲ್ಡ್ ವಾಲ್ಯೂಮ್. ಇದೊಂದು ವಾಲ್ಯೂಮ್ ಕಂಡು ಹಿಡಿಯೋದು ಹೇಗೆ ಸರ್ ಕೇಳ್ರಿ? ಆಕ್ಚುಲಿ ಕ್ಯೂಬ್ ಈ ಶೇಪ್ ಅಲ್ಲಿ ಇರುತ್ತ, ಎಲ್ಲೋ ಲೆಂತ್ ಸೇಮ್ ಇರುತ್ತ, ನೆನಪಿರಲಿ. ಎಲ್ಲೋ ಸೇಮ್ ಇರ್ತದೆ, ಎಲ್ಲೋ ಎ ಎ ಇರುತ್ತೆ. ಈಗ ವಾಲ್ಯೂಮ್ ಸರ್ ಕರೆಕ್ಟ್ ಆಗಿ ಕೇಳ್ರಿ. ನಮ್ಗೆ ಈ ಕ್ಯಾಮ್ ಮೇಲಿಂದ ಹಾಕಿ ಹಾಕಿದಾಗ ನಮ್ಗೆ ಇದೊಂದು ಬೇಕು, ಇದೊಂದು ಬೇಕು. ಓ ಇಲ್ಲಿ ಹಾಕಿದ್ವಿ, ಜಾಸ್ತಿ ಆಗದೆ ಹೈಟ್ ಹಾಕಂತ ಹೋಗ್ತ. ಇದು ಒಂದು ಬೇಕು ಅಂದ್ರೆ ಒಟ್ಟು ನಮ್ಗೆ ಏನ್ ಬೇಕು? ಇದೊಂದು ಲೆಂತ್ ಸಾಕು, ಇದೊಂದು ಲೆಂತ್ ಸಾಕು ಅಂದ್ರೆ ಇದೊಂದು ಲೆಂತ್ ಬೇಕು, ಇದೊಂದು ಬೇಕು, ಹೈಟ್ ಬೇಕು. ಯಾಕಂದ್ರೆ ಇಷ್ಟು ಇಲ್ಲೇ ನೀರಕ್ಕೆ ಇಷ್ಟ ಪುನಃ ಇಲ್ಲ, ಸ್ವಲ್ಪ ಇತ ಸೈಡ್ ಹೋಗುತ್ತೆ. ಇದ್ರ ಲೆಂತ್ ಎಷ್ಟು, ಇದ್ರ ಲೆಂತ್ ಎಷ್ಟು, ಎಷ್ಟು ಜಾಸ್ತಿ ಇರಕ್ಕೆ ಹೈಟ್ ಹಾಕಂತ ಹೋಗುತ್ತೆ. ದಟ್ ಇಸ್ ಕಾ ಮೂರು ಎಟ್ ಇಸ್ ಕಾ ಎ ಕ್ಯೂ, ವಾಲ್ಯೂಮ್ ಆಫ್ ದಿ ಕ್ಯೂಬ್ ಎ ಕ್ಯೂಬ್. ಸರಿ, ಲ್ಯಾಟ್ರಲ್ ಆರ್ ಕರ್ವ್ಡ್ ಸರ್ಫೇಸ್ ಏರಿಯಾ, ಲ್ಯಾಟ್ರಲ್ ಆರ್ ಕರ್ವ್ ನೆನ್ಪಿಟ್ಟು ನೋಡ್ರಿ. ಕರ್ವ್ಡ್ ಅನ್ಬೋದು ಲ್ಯಾಟ್ರಲ್ ಅನ್ನೋದು. ಲ್ಯಾಟ್ರಲ್ ಅಂದ್ರೆ ಏನಿಲ್ಲ, ಮೇಲಿದ್ದು ಕೆಳಗಿದ್ದು ಸರ್ಫೇಸ್ ಏರಿಯಾ ಇರಲ್ಲ. ಈ ಟೋಟಲ್ ಸರ್ಫೇಸ್ ಏರಿಯಾ ಮೇಲಿದ್ದು ಕೆಳಗಿದ್ದು, ಟಾಪ್ ಆರ್ ಬಾಟಮ್ ಇರಲ್ಲ. ಸೊ ಟಾಪ್ ಬಾಟಮ್ ಇರಲ್ಲ ಅಂದ್ರೆ ಎಷ್ಟು ಅರ್ವ ಈಗ ಸ್ಕ್ವಯರ್? ಒನ್ ಟೂ ತ್ರೀ ಫೋರ್, ಫೋರ್ ಎ ಸ್ಕ್ವಯರ್ ಕ್ಯೂಬಾಯ್ಡ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ಯೂಬಾಯ್ಡ್. ಟೋಟಲ್ ಸರ್ಫೇಸ್ ಫಸ್ಟ್ ಕ್ಯೂಬಾಯ್ಡ್ ಈ ಶೇಪ್ ಅಲ್ಲಿ ಇರುತ್ತೆ ನೋಡ್ರಿ. ಈ ಬಾಕ್ಸ್ ಒಂದು ಶೇಪ್ ಅಲ್ಲಿ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ಕ್ಯೂಬ್ ಅಂದ್ರೆ ಈ ಶೇಪ್ ಅಲ್ಲಿ. ಸೊ ಈ ಕ್ಯೂಬಾಯ್ಡ್ ಕಳೆಯಬೇಕಂದ್ರೆ ರೆಕ್ಟ್ಯಾಂಗ್ಯುಲರ್ ಕಳೆಯಬೇಕು. ರೆಕ್ಟ್ಯಾಂಗ್ಯುಲರ್, ರೆಕ್ಟ್ಯಾಂಗ್ಯುಲರ್ ಆಫ್ ಏರಿಯಾ ಅಂದ್ರೆ ಸರ್ಕಲ್ ರೆಕ್ಟ್ಯಾಂಗ್ಯುಲರ್ ಇದೆ. ಎಲ್ ಇಂಟು ಬಿ, ಎಲ್ ಇಂಟು ಬಿ ಅಂದ್ರೆ ಏರಿಯಾ ಬೇಕಂದ್ರೆ ಈಗ ಪೇಂಟ್ ಮಾಡಿದಾಗ ಎಲ್ ಬೇಕು ಹಾಗೆ ಕಂಟಿನ್ಯೂ ಬಿ ಬೇಕು ಅಂದ್ರೆ ಎಲ್ ಬಿ, ದಟ್ ಇಸ್ ಕಾಲ್ಡ್ ಏರಿಯಾ ಆಫ್ ದಿ ರೆಕ್ಟ್ಯಾಂಗ್ಯುಲರ್. ಪೆರಿಮೀಟರ್ ಅಂದ್ರೆ ಇಲ್ಲೂ ಎಲ್ ಇರುತ್ತೆ, ಇಲ್ಲೂ ಬಿ ಇರುತ್ತೆ. ಸೊ ಎಲ್ ಪ್ಲಸ್ ಎಲ್, ಟೂ ಎಲ್ ಬಿ ಪ್ಲಸ್ ಎಲ್ ಟೂ ಬಿ ಅಂದ್ರೆ ಟೂ ಎಲ್ ಪ್ಲಸ್ ಟೂ ಬಿ, ದಟ್ ಇಸ್ ಕಾಲ್ಡ್ ಟೂ ಇಂಟು ಎಲ್ ಪ್ಲಸ್ ಬಿ, ದಟ್ ಇಸ್ ಕಾಲ್ಡ್ ಪೆರಿಮೀಟರ್. ಎಲ್ ಇಂಟು ಬಿ ಇಸ್ ಏರಿಯಾ ಆಫ್ ದಿ ರೆಕ್ಟ್ಯಾಂಗ್ಯುಲರ್. ಅದೇ ತರ ನೆನ್ಪಿಟ್ಕೊಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಇದು ಎಲ್, ಇದೊಂದು ಬಿ ಸುಮ್ಮನೆ, ಅದೇ ಇದು ಎಲ್ ಇಲ್ಲೇ ಇರುತ್ತೆ, ಇದೊಂದು ಹೈಟ್.
ಅಂದ್ರೆ ಎಲ್ ಬಿ ಹೈಟ್. ಸೊ ಇದರಲ್ಲಿ ಸಪ್ಕೇಳಿದ್ರೆ ಟೋಟಲ್ ಸರ್ಫೇಸ್ ಏರಿಯಾ, ಈಗ ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡೋಣ, ಟೋಟಲ್ ಫೇಸ್ ಎಷ್ಟಿರೋ ಸಿಕ್ಸ್ ಇರೋ, ಈ ಸಿಕ್ಸ್ ಅಲ್ಲಿ ಸರ್ಕೇಳಿದ್ರೆ ಸಿಕ್ಸ್ ಅಲ್ಲಿ ಇದು ಎಲ್, ಇದು ಬಿ, ಇದು ಎಲ್, ಇದು ಬಿ, ಅಂದ್ರೆ ಟೋಟಲ್ ಎರಡು ಎಲ್ ಬಿ ಇರೋ. ಓಕೆ, ಟೂ ಎಲ್ ಬಿ ಪ್ಲಸ್ ಇದು ಎಲ್ ಇದು ಹೆಚ್, ಈ ಕಡೆ ಅಷ್ಟೇ ಇದು ಎಲ್ ಇದು ಹೆಚ್, ಇದು ಟೂ ಎಲ್ ಹೆಚ್ ಇರೋ. ನೆಕ್ಸ್ಟ್ ಇಲ್ಲಿ ಬರ, ಇದು ಬಿ ಇದು ಹೆಚ್, ಈ ಕಡೆ ಸೈಡ್ ಇದು ಬಿ ಇದು ಹೆಚ್, ಟೂ ಬಿ ಹೆಚ್ ಇರೋ, ಅಂದ್ರೆ ಟೂ ಕಾಮನ್ ತೆಗೆದ್ರೆ ಎಲ್ ಬಿ ಪ್ಲಸ್ ಬಿ ಹೆಚ್ ಪ್ಲಸ್ ಹೆಚ್ ಎಲ್, ದಟ್ ಇಸ್ ಕಾಲ್ಡ್ ಟೋಟಲ್ ಸರ್ಫೇಸ್ ಏರಿಯಾ, ಅಂದ್ರೆ ಟೂ ಇಂಟು ಎಲ್ ಬಿ ಪ್ಲಸ್ ಬಿ ಹೆಚ್ ಪ್ಲಸ್ ಹೆಚ್ ಎಲ್. ಇಲ್ಲಿ ಲ್ಯಾಟ್ರಲ್ ಅಂದ್ರೂ ಅಷ್ಟೇ, ನೀವೇ ಹೇಳ್ಬೋದು ಲ್ಯಾಟ್ರಲ್ ಅಂದ್ರೆ ಏನ್ ಹೇಳ್ರಿ, ಈ ಕ್ಯೂಬಾರ್ಡ್ ಅಲ್ಲಿ ಮೇಲಿದ್ರು ಕೆಳದಿರ, ಮೇಲಿದ್ ಏನಂದ್ರೆ ಇದು ಎಲ್ ಬಿ ಇರಲ್ಲ, ಎಲ್ ಬಿ ಎರಡು ಎಲ್ ಬಿ ತಂದ್ರು, ಎಲ್ ಬಿ ತಂದ್ರು ಉಳಿದೇನು ಟೂ ಇಂಟು ಎಲ್ ಎಚ್ ಪ್ಲಸ್ ಹೆಚ್ ಬಿ, ಆ ಬಿ ಹೆಚ್ ಲ್ಯಾಟರ್ ಸರ್ಕಲ್. ವಾಲ್ಯೂಮ್ ವೆರಿ ವೆರಿ ಇಂಪಾರ್ಟೆಂಟ್, ಸರ್ಕಲ್ ವಾಟರ್ ಆಗ್ತದೆ ಫಸ್ಟ್ ಎಲ್ಲಿ ಕುಂದಿರ್ಬೇಕು, ಅದು ಎಲ್ಲಿ ಕುಂದಿರ್ಬೇಕು ಬಿಗೆ ಟಚ್ ಆಗ್ಬೇಕು, ಜಾಸ್ತಿ ಹಾಕಿದ್ರೆ ಹೈಟ್ ಹಾಕೊಂಡಿರೋದು, ಅದು ನಮ್ಗೆ ಬೇಕಾಗಿದ್ದು ಮೂರು ಎಲ್ ಬಿ ಹೆಚ್, ದಟ್ ಇಸ್ ಕಾಲ್ಡ್ ಕ್ಯೂಬಾಯ್ಡ್ ಸಿಲಿಂಡರ್ ಟೋಟಲ್ ಸರ್ಫೇಸ್ ಏರಿಯಾ ಟಿ ಎಸ್ ಸಿ. ಫಸ್ಟ್ ಸಿಲಿಂಡರ್ ಈ ಶೇಪ್ ಅಲ್ಲಿ ಇರುತ್ತೆ, ಸೊ ಈ ಶೇಪ್ ಅಲ್ಲಿ ಇರುತ್ತೆ, ದಟ್ ಇಸ್ ಕಾಲ್ಡ್ ಸಿಲಿಂಡರ್. ಇದು ಹ್ಯಾಲೋ ಸಿಲಿಂಡರ್, ನಾವು ಸಿಲಿಂಡರ್ ಬಗ್ಗೆ ನೋಡೋಣ. ಸಿಲಿಂಡರ್ ಟೋಟಲ್ ಕ್ಲೋಸ್ ಆಗಿರುತ್ತೆ, ಈ ತರ ಏನಿರುತ್ತೆ ಕ್ಲೋಸ್ ಇರುತ್ತೆ, ಅಂದ್ರೆ ಒಂದ್ ಸರ್ಕಲ್ ಒಂದ್ ಸರ್ಕಲ್ ಇದೊಂದು ಹೈಟ್. ಸೊ ನಿಂತಲ್ಲಿ ಇದು ಹೈಟ್, ಸೊ ಒಂದ್ ಸರ್ಕಲ್ ಅನ್ನದ ಸರ್ಕಲ್ ಟೂ ಸರ್ಕಲ್ಸ್ ಇರುತ್ತ, ಒಂದ್ ಹೈಟ್ ಇರುತ್ತೆ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಟೂ ಸರ್ಕಲ್ಸ್, ಅಂದ್ರೆ ಟೂ ಇಂಟು ಸರ್ಕಲ್ಸ್, ಅಂದ್ರೆ ಸರ್ಕಲ್ಸ್ ಏರಿಯಾ ಪೈ ಆರ್ ಸ್ಕ್ವಯರ್, ಪೈ ಆರ್ ಸ್ಕ್ವಯರ್. ಓಕೆ, ಪ್ಲಸ್ ಇದಂದ್ರೆ ಏನಿದೆ ಈಗ ಸರ್ಕಲ್, ಇದಕ್ಕೆ ಏನಂತೀವಿ ಸರ್ಕಾಂಫರೆನ್ಸ್. ಈ ಸರ್ಕಾಂಫರೆನ್ಸ್ ಒನ್ ಸರ್ಕಾಂಫರೆನ್ಸ್ ಟೂ ಸರ್ಕಾಂಫರೆನ್ಸ್ ಎಷ್ಟುವರೆಗೆ ಐತಿ, ಹೈಟ್ ಅಷ್ಟು ಸರ್ಕಾಂಫರೆನ್ಸ್ ಐತಿ. ಈಗ ನಾವಂತ ಈಗ ಇದೊಂದು ಸರ್ಕಾಂಫರೆನ್ಸ್, ಇದು ಒಂದು ಸರ್ಕಾಂಫರೆನ್ಸ್, ಇದೊಂದು ಎಷ್ಟೇನೋ ಟೋಟಲ್ ಹೈಟ್ ಆಗ್ತಿ ಸರ್ಕಾಂಫರೆನ್ಸ್, ಹೈಟ್ ಇಂಟು ಸರ್ಕಾಂಫರೆನ್ಸ್. ಸರ್ಕಾಂಫರೆನ್ಸ್ ಫಾರ್ಮುಲೆ ಅಂದ್ರೆ ಟೂ ಪೈ ಆರ್, ಟೂ ಪೈ ಆರ್. ಸೊ ಇಲ್ಲಿ ನೋಡ್ರಿ ಟೂ ಆರ್ ಒಂದಿದೆ, ಇಲ್ಲಿನ ಟೂ ಆರ್ ಇದೆ, ಪೈ ಇದೆ, ಟೂ ಪೈ ಆರ್ ಕಾಮನ್ ತೆಗೆದ್ರೆ ಉಳಿದ ಆರ್ ಪ್ಲಸ್ ಹೆಚ್, ಟೂ ಪೈ ಆರ್ ಕಾಮನ್ ತೆಗೆದ್ರೆ ಆರ್, ಇಲ್ಲೊಂದು ಟೂ ಪೈ ಆರ್ ಕಾಮನ್ ಹೆಚ್. ಏನಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಟೂ ಪೈ ಆರ್ ಆರ್ ಪ್ಲಸ್ ಹೆಚ್, ದಟ್ ಇಸ್ ಕಾಲ್ಡ್ ಟೋಟಲ್ ಸರ್ಫೇಸ್ ಏರಿಯಾ. ಈಗ ಲ್ಯಾಟರಲ್ ಸರ್ಫೇಸ್ ಏರಿಯಾ ಅಂದ್ರೆ ಮೇಲಿದ್ದು ಕೆಳಗಿಂದ ಇರುವ, ಅಂದ್ರೆ ಎರಡು ಸರ್ಕಲ್ ತಗ್ದು ಬಿಡ್ರಿ, ಎರಡು ಸರ್ಕಲ್ ತಗ್ದು ಉಳಿದೇನಿದು ಟೂ ಪೈ ಆರ್ ಹೆಚ್, ದಟ್ ಇಸ್ ಕಾಲ್ಡ್ ಅಂದ್ರೆ ಈ ಟೂ ಇಂಟು ಪೈ ಆರ್ ಸ್ಕ್ವೇರ್ ಅಲ್ಲಿ ಇತ್ತಗ್ರೆ ಉಳಿದೇನು ಟೂ ಪೈ ಆರ್ ಹೆಚ್. ಒನ್ ವೆರಿ ವೆರಿ ಇಂಪಾರ್ಟೆಂಟ್, ಕರೆಕ್ಟ್ ಹೇಳ್ರಿ. ಫಸ್ಟ್ ಈಗ ನೀರಿಲ್ಲ ಎಲ್ಲಿ ಬೀಳುತ್ತೆ, ಫಸ್ಟ್ ಸರ್ಕಲ್ ಬೀಳುತ್ತೆ, ಸರ್ಕಲ್ ಏನ್ ಹೇಳ್ರಿ ಪೈ ಆರ್ ಸ್ಕ್ವೇರ್, ಜಾಸ್ತಿ ಹಾಕೋದು ಅಂದ್ರೆ ಹೈಟ್ ಹಾಕೆಂತ ಉಳುತ್ತೆ, ಹೈಟ್ ಅಂದ್ರೆ ಆನ್ಸರ್ ಏನ್ರಿ ಪೈ ಆರ್ ಸ್ಕ್ವೇರ್ ಹೆಚ್, ದಟ್ ಇಸ್ ಕಾಲ್ಡ್ ವಾಲ್ಯೂಮ್. ಹ್ಯಾಲೋ ಸಿಲಿಂಡರ್ ಟೋಟಲ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್, ಇದಕ್ಕೆ ಲ್ಯಾಟ್ರಲ್ ಇರಲ್ಲ, ಯಾಕಂದ್ರೆ ಫಸ್ಟ್ ಆಫ್ ಆಲ್ ಹ್ಯಾಲೋ ಅಂದ್ರೆ ಈ ತರ ಈ ಶೇಪ್ ಅಲ್ಲಿ ಇರುತ್ತೆ. ಸೊ ಪೈಪ್ ಶೇಪ್ ಅಲ್ಲಿ ಇರುತ್ತೆ, ಅಂದ್ರೆ ಇದು ನೋಡ್ರಿ ಒಳಗಿನ ಒಂದು ಸರ್ಕಲ್ ಇರುತ್ತೆ, ಹೊರಗಿನ ಸರ್ಕಲ್, ಇದಕ್ಕೆ ಅಂತೀವಿ ಹ್ಯಾಲೋ ಸಿಲಿಂಡರ್ ಅಂತೀವಿ. ವೆರಿ ವೆರಿ ಇಂಪಾರ್ಟೆಂಟ್, ಕರೆಕ್ಟ್ ಕಲಿಯರಿ. ಇದು ಒಂದು ಸಿಲಿಂಡರ್, ಇದು ಒಂದು ಸಿಲಿಂಡರ್, ಇದು ಕ್ಲೋಸ್ ಆಗಿರುತ್ತೆ, ಬಟ್ ಇದೇನಿರುತ್ತೆ ಓಪನ್ ಇರುತ್ತೆ. ಸೊ ಈಗ ಸಿಲಿಂಡರ್ ಆಗ್ತಿ ಟೋಟಲ್ ಸರ್ಫೇಸ್ ಇದೆ. ಈಗ ಸರ್ಕಲ್ ನಮಗೆ ಇದು ಬೇಕು, ಅಂದ್ರೆ ಇದಂದ್ರೆ ಏನ್ ಹೇಳಿ ಇದು ರಿಂಗ್ ಶೇಪ್ ಅಲ್ಲಿ ಇರ್ತದೆ, ಅವಾಗ ರಿಂಗ್ ಇಂದ ಏರಿಯಾ ಆಫ್ ದಿ ಸರ್ಕುಲರ್ ರಿಂಗ್, ಏನ್ ಹೇಳಿದ್ರೆ ಏರಿಯಾ ಆಫ್ ದಿ ಸರ್ಕುಲರ್ ರಿಂಗ್ ಅವಾಗ ಹೇಳಿದೆ. ಇದೊಂದು ಟೋಟಲ್ ಅಲ್ಲಿ ಬಿಗ್ ಸರ್ಕಲ್ ಅಂದ್ರೆ ಪೈ, ಕ್ಯಾಪಿಟಲ್ ಆರ್ ಸ್ಕ್ವೇರ್ ಅಲ್ಲಿ ಸ್ಮಾಲ್ ಅಂದ್ರೆ ಈಗ ರೇಡಿಯಸ್ ಆರ್ ಅನ್ನೋ, ಇದು ಸ್ಮಾಲ್ ಆರ್ ಅನ್ನೋ, ಪೈ ಸ್ಮಾಲ್ ಆರ್ ಸ್ಕ್ವೇರ್ ಕಾಮನ್ ತೆಗಿಯರಿ ಅಂತ ಹೇಳಿದೆ. ಓಕೆ, ಈ ಇದಕ್ಕೆ ಅವಾಗ ಏನಿರುತ್ತೆ ಇದು ಸಿಕ್ತದೆ, ಇವು ಎಷ್ಟಿರೋ ಎರಡು ಇದಾವೆ, ಅಂದ್ರೆ ಟೂ ಪೈ ಆರ್ ಸ್ಕ್ವೇರ್
minus pi r square. Okay, that's it. Plus, this is the height, circumference. One big circumference is small circumference. This is the height big a big a. One big circumference is 2 pi r h, capital R h, 2 pi r plus 2 pi small r. 2 pi r, then 2 pi r small r, h another total. Here we go. If a common number can be common, then 2, okay. Here 2 is common, then pi r, pi one is common. 2 pi r square, then small r square, plus 2 pi h r minus small r. ನೋಡಿ ಇದನ್ನ ಸಿಂಪ್ಲಿಫೈ ಮಾಡಬಹುದು ಸ್ಟಾಪ್ ಮಾಡಿ ಈ ವಾಲ್ಯೂಮ್ ಕಡೆ ಬೇರೆ ಬೇರೆ ಅಂತ ವಾಲ್ಯೂಮ್ ಅಂದ್ರೆ ಈ ಮೇಲಿದೆ ಅನ್ನೋದು ಕ್ಯಾರಿ ಇಲ್ಲ ಇದು ಮೇಲಿದೆ ಅಷ್ಟೇ ಅಂದ್ರೆ ಇದಷ್ಟೇ ಕರೆಕ್ಟ್ ಮೇಲಿದೆ ಕ್ಯಾರ ಅಂದ್ರೆ ಅದು ಲ್ಯಾಟ್ರಲ್ ಆಗಿ ವಾಲ್ಯೂಮ್ ಕರೆಕ್ಟ್ ಆಗಿ ಯೋಚನೆ ಮಾಡ್ರಿ ವಾಟರ್ ಹಾಕಿ ವಾಟರ್ ಹಾಕಿದ ಫಸ್ಟ್ ಈ ಕ್ಯಾರ್ ಅಷ್ಟೇ ಕೊಂಡ್ರು ಯಾರು ಕೊಡುತ್ತ ಈ ಸರ್ ಇದ್ರಲ್ಲಿ ಕೊಡ್ರಿ ಅರ್ಥ ಇದೆ ಅಂದ್ರೆ ಏನು ಹೇಳ್ರಿ pi r square minus pi small r square ಇದರಲ್ಲೂ ಕೊಡುತ್ತೆ ಏನಕ್ಕೆ ತಗೋತು ಜಾಸ್ತಿ ಅಂದ್ರೆ ಹೈಟ್ ಹಾಕ ಹಾಗೆ ಅಂದ್ರೆ h pi into r square minus small r square that is the answer y ಕೋನ್ ನೆಕ್ಸ್ಟ್ ಕೋನ್ ಟೋಟಲ್ ಸರ್ಫೇಸ್ ಏರಿಯಾ ಕೋನ್ ಈ ಶೇಪ್ ಅಲ್ಲಿ ಇರುತ್ತೆ ಸೊ ಬೆಟರ್ ಎಕ್ಸಾಂಪಲ್ ಇಸ್ ಒನ್ ಆಫ್ ದಿ ಕೋನ್ ಅನ್ಕೋಡ್ ಇಲ್ಲಾಂದ್ರೆ ಬೆಟರ್ ಸೊ ಕೋನ್ ಈ ಶೇಪ್ ಅಲ್ಲಿ ಇರುತ್ತೆ ಈ ಶೇಪ್ ಅಲ್ಲಿ ಇರುತ್ತೆ ಸೊ ಹೋಲ್ ಇರುತ್ತೆ ಇದಕ್ಕೆ ಕ್ಲೋಸ್ ಮಾಡಿದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಆಗುತ್ತೆ ಓಪನ್ ಇದ್ರೆ ಈ ತರ ಶೇಪ್ ಅಲ್ಲಿ ಇರುತ್ತೆ ದಟ್ಸ್ ಕಾಲ್ಡ್ ಕೋನ್ ಸೊ ಈ ಕೋನ್ ಅಲ್ಲಿ ಇದು ಒಂದು ಸರ್ಕಲ್ ಇದು ಒಂದು ಸರ್ಕಲ್ ಸೊ ಇದೊಂದು ಎಲ್ ಶೇಪ್ ಅಲ್ಲಿ ಲೆಂತ್ ತಗೋಣಮ್ಮ ಇದಕ್ಕೊಂದು ಹೈಟ್ ಇರುತ್ತಾ ದಟ್ ಇಸ್ ಕಾಲ್ಡ್ ರೇಡಿಯಸ್ ಇರುತ್ತಾ ಹೈಟ್ ಇರುತ್ತಾ ಸೊ ಈ ಶೇಪ್ ಅಲ್ಲಿ ಹೈಟ್ ಅಂದ್ರೆ ಒಳಗಡೆ ಒಳಗಡೆ ಒಂದು ಹೈಟ್ ಬರುತ್ತಾ ಈ ಇದಕ್ಕೆ ಅಂತೀವಿ ಎಲ್ ಅಂತೀವಿ ಇದು ಅರ್ಧಕ್ಕೆ ಅಂತೀವಿ ರೇಡಿಯಸ್ ಅಂತೀವಿ ಈಗ ನಮಗೆ ಬೇಕಾಗಿದ್ದು ಟೋಟಲ್ ಸರ್ಫೇಸ್ ಏರಿಯಾ ರೀ ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಈ ಒಳಗಿಂದು ಒಂದು ಸರ್ಕಲ್ ಬೇಕು ಸರ್ಕಲ್ ನಮಗೆ ಆಲ್ರೆಡಿ ಕೊಟ್ಟು ಪೈ ಆರ್ ಸ್ಕ್ವಯರ್ ಪ್ಲಸ್ ಈಗ ನಿಮ್ಗೆ ಇದು ಬೇಕು ಈಗ ಇದು ಸಿಗ್ತೀವಿ ಪೈ ಆರ್ ಸ್ಕ್ವೇರ್ ಸಿಗ್ತೀವಿ ಇಲ್ಲಿ ಮೇಲಿರ್ಬೇಕು ನೀವು ಇದು ಕಟ್ ಮಾಡಿದಾಗ ಹಿಂಗೆ ಕಟ್ ಮಾಡಿದ್ರೆ ಈ ಶೇಪ್ ಅಲ್ಲಿ ಬರುತ್ತೆ ಈ ಶೇಪ್ ಅಲ್ಲಿ ಬರುತ್ತೆ ಸೊ ಇದೇನಿದೆ ಸೆಕ್ಟರ್ ಏನ್ರಿ ಇದಕ್ಕೆ ಸೆಕ್ಟರ್ ಅದು ಈ ಸೆಕ್ಟರ್ ಅಲ್ಲಿ ಈ ಕಟ್ ಮಾಡಿದಾಗ ಈ ಶೇಪ್ ಅಲ್ಲಿ ಬರ್ತದೆ ಇದು ಎಲ್ ಇದು ಎಲ್ ನಾವು ಇದಿಷ್ಟಿಂದ ಹಿಂಗ್ ಕಟ್ ಮಾಡಿರ್ತೀವಿ ಸರ್ಕಂಫರೆನ್ಸ್ ಈ ಟೋಟಲ್ ಸರ್ಕಲ್ ಹಿಂಗ್ ಕಟ್ ಮಾಡಿರ್ತೀವಿ ಸರ್ಕಂಫರೆನ್ಸ್ 2 pi r ಕಟ್ ಮಾಡಿ ಸೊ ಅಂದ್ರೆ ಈ ನಮಗೆ ಬೇಕು ಪೈ ಆರ್ ಸ್ಕ್ವಯರ್ ಪ್ಲಸ್ ಏರಿಯಾ ಆಫ್ ದಿ ಸೆಕ್ಟರ್ ಹಂಗೇನೆ ಸೊ ನೋಡು ಬೇರೆ ಬೇರೆ ಇಂಪಾರ್ಟೆಂಟ್ ಏರಿಯಾ ಆಫ್ ದಿ ಸೆಕ್ಟರ್ ಕಂಡು ಹಿಡಿಯಬೇಕಪ್ಪ ಅಂದ್ರೆ ಈ ಕಡೆ ಸೈಡ್ ತಗೊಂಡಾಗ ಈಗ ಏರಿಯಾ ಆಫ್ ದಿ ಸೆಕ್ಟರ್ ಇದು ಆರ್ಕ್ ಅಂತ ತಗೊಂಡಾಗ 2 pi r ನು ಬರುತ್ತಾ ಇಲ್ಲಾಂದ್ರೆ ಆರ್ಕ್ ಈ ತರ ತಗೊಂಡಾಗ ಥೀಟಾ ಡಿವೈಡೆಡ್ ಬೈ 360 ಇಂಟು ಥೀಟಾ ಡಿವೈಡೆಡ್ ಬೈ 360 ಇದು ಆರ್ ಇದು ರೇಡಿಯಸ್ ಆಗುತ್ತೆ ಒನ್ ಆಫ್ ದಿ ರೇಡಿಯಸ್ 2 pi r 2 pi l ನಾವು ಇದನ್ನ ರೇಡಿಯಸ್ ಅನ್ಬೋದಲ್ಲ ಈಗ ಯಾಕಂದ್ರೆ ಹಿಂಗ್ ಕಟ್ ಮಾಡಿದಾಗ ಅದನ್ನು ತಗೊಂಡ್ತೀವಿ ಈಗ ಆರ್ಕ್ ಅಂದ್ರೆ ಇದನ್ನು ಬರುತ್ತೆ ಇದಿಷ್ಟು ಥೀಟಾದಲ್ಲಿ ಎಲ್ಲ ತಗೊಂಡ್ರೆ 2 pi l ಸೊ 2 pi 2 pi ಕ್ಯಾನ್ಸಲ್ ಸೊ r ಇಸ್ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಇಂಟು l r ಇಸ್ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಇಂಟು ಎಲ್ ಸೊ ಇದಾಗುತ್ತೆ ನಮಗೆ ಈಗ ಏರಿಯಾ ಆಫ್ ದಿ ಸೆಕ್ಟರ್ ಬೇಕಪ್ಪ ಅಂದ್ರೆ ಏರಿಯಾ ಆಫ್ ದಿ ಸೆಕ್ಟರ್ ಸೆಕ್ಟರ್ ಅಂದ್ರೆ ಏರಿಯಾ ಆಫ್ ದಿ ಸೆಕ್ಟರ್ ಟೋಟಲ್ ಏರಿಯಾ ಆಫ್ ದಿ ಸೆಕ್ಟರ್ ಬೇಕಪ್ಪ ಅಂದ್ರೆ ನಾವು ಕೇಳಿದ್ರೆ 3 ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವಯರ್ ನಮ್ಗೆ ಇಲ್ಲಿ ಬೇಕಾಗಿದ್ದು ಪೈ ಆರ್ ಸ್ಕ್ವಯರ್ ಅಲ್ಲ ಇದನ್ನ ಲೆಂತ್ ಆಯ್ಕೊಂಡ್ರೆ ಪೈ ಎಲ್ ಸ್ಕ್ವಯರ್ ಯಾಕಂದ್ರೆ ಅವ್ರು ಕಲ್ತಿದ್ವಿ ನಾವು ಸರ್ಕಲ್ ದ ಏರಿಯಾ ಆಫ್ ಸೆಕ್ಟರ್ ಕಂಡ ಥೀಟಾ ಡಿವೈಡ್ ಬೈ 360 ಪೈ ಎಲ್ ಸ್ಕ್ವಯರ್ ಸತ್ಯದಲ್ಲಿ ಥೀಟಾ ಡಿವೈಡ್ ಬೈ 360 ಎಲ್ ಹಂಗೆ ಬಿಡ್ರಿ ಇನ್ನೊಂದು ಓದಿದ್ ಏನಾಗುತ್ತೆ ಪೈ ಎಲ್ ಅಂತ ಹಚ್ಚ
आर आते सो आर नहीं बरबी पै एल आर पै एल आर अरे एरिया सेक्टर अरे पै आर स्क्वेर प्लस प्लस पै एल आर कॉमन पै आर कॉमन तेरे आर प्लस एल सो पै आर आर प्लस एल दट इस कॉल्ड टोटल सर्फेस एरिया वाई वाई वेरी 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 इंपॉर्टेंट सिलेंडर तोड़ी इे लेंथन तक सेम लेंथ डायमीटर सेम अर्थ आता सो इतु वॉल्यूम ना आलरेडी हाइट इन वॉल्यूम सो वॉल्यूम अंदर ऐन सर्कल पाई आर स्क्वायर एच इतना वॉल्यूम अर्थ आता सो ई वाटर तक इाक्रे वाटर वाटर हाक हाक्री इत वसली तुम मत वाटर हाक मत इतना नेक्स्ट इन सक्रे फुल अरे वन बै थर्ड वाटर हाक्रे वॉल्यूम करेक्ट आगे अरे भाग मे वो फोर टू वॉल्यूम सो वन बै थ्री पाई आर स्क्वायर एच दैट इज़ द वॉल्यूम.